संकल्प
ఏడు వచనాల ప్రకారం దేవుని సంకల్ప ఉద్దేశం ఏంటంటే యేసు స్వామి సిలువేది జయించడానికి. ఇది తండ్రి యేసు స్వామి తండ్రి దేవుడు యేసు స్వామి మేలైనటువంటి ఉద్దేశం. మరి యేసు స్వామి నమ్మేది ఇట్టి ఇటు ఉద్దేశం యావతి ఏంటంటే దాని మీద 9వ తేదీన రేపటి నాకు వచ్చిన అధర్మమును కొనేగాను పాపగలను తీరుస్తు అపరాధమును నివారిస్తు సనాతన ధర్మములను స్థాపిస్తు కనస్సలు సమాధియు ముద్రయాగి యథార్థ మార్గము అతి పరిశుద్ధవాదము అభిషేకిస్తు ఇవన్న నెరవేరుదకి మొదలే ఇక జనకు ఇక పరిశుద్ధ కులకు 76 కలయబెట్టు ఇది దేవుడు దేవుడు మరణ ఉద్దేశం ఏంటంటే అధర్మాన్ని పరిగణి పాపమును తీసుకుంటే అపరాధము నివారణ మాట్లాడితే ఒళ్ళే ధర్మంలో సనాతన ధర్మం స్థాపన మాట్లాడితే మృతి శక్తులు ఎత్తే అనేక ప్రవాదాలు కావాలి నెరవేరు వాక్యం నెరవేరుస్తుంది యేసు స్వామి సిలువేది మరణం ನಂಬುವರೆಲ್ಲರಿಗೆ ನೀತಿಯನ್ನು ದೊರಕಿಸುವ ಕ್ರಿಸ್ತರಿಂದಲೇ ಕರ್ಮ ಮಾರ್ಗಕ್ಕೆ ಅಂತ್ಯವಾಗಿದೆ. ಬಂದಂತ ಕಾಲದಲ್ಲಿ ಅನೇಕ ರೀತಿಯ ತಪ್ಪಾದ ಮಾರ್ಗಗಳು ಅವರ ಉದ್ದೇಶ ಒಂದೇ ಆಗಿತ್ತು. ಏನಂತಂದ್ರೆ ನಮ್ಮ ಎಲ್ಲಾ ಪಾಪಗಳನ್ನ ಗೊತ್ತು ಅದನ್ನ ಅಂತ್ಯಗೊಳಿಸ್ಬೇಕು ಎಂಬುದು ಇದರ ಒಳಾರ್ಥವಾಗಿದೆ. ಮತ್ತೆ ಈ ಯೇಸು ಈ ಲೋಕಕ್ಕೆ ಬಂದದ್ದೇ ನಮ್ಮ ಪಾಪಗಳನ್ನು ಕಳೆಯುವುದಕ್ಕಾಗಿ ಅಂತ ನಾವು ತಿಳ್ಕೋಬೇಕು. ಯೇಸುವಿನ ದೊಡ್ಡ ಉದ್ದೇಶ ಅದರಿಂದ ಈ ಎಲ್ಲಾ ಪಾಪಗಳನ್ನ ಶಿಲ್ಮೆಯ ಮರಣದಲ್ಲಿ ತೀರಿತು ಎಂಬುದಾಗಿ ಹೇಳಿದ್ದಾರೆ. ಇದು ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ ಯಾವುದಂದ್ರೆ ತೀರಿತು ಎಂಬುದನ್ನು ನಮ್ಮ ಜೀವಿತಕ್ಕೆ ಯಾವ ತಾಗಬೇಕು ಎಂದು ವಾಕ್ಯವನ್ನು ಬಳಸಿದ್ದಾರೆ ವಾಕ್ಯವನ್ನು ನಮ್ಮ ಕೈ ಕೊಟ್ಟಿದ್ದಾರೆ ಎಂಬುದಾಗಿ ಆ ವಾಕ್ಯವನ್ನು ಯಾವುದಕ್ಕಾಗಿ ಬಳಸಿದ್ದಾರೆ ಮತ್ತೆ ಅದನ್ನು ನಾವು ನಮ್ಮ ಜೀವಿತಕ್ಕೆ ಯಾವ ರೀತಿ ತೆಗೆದುಕೊಳ್ಬೇಕು ಎಂಬುದನ್ನು ಕುರಿತು ನಾವು ತಿಳ್ಕೊಬೇಕು. ಅದೇ ರೀತಿಯಲ್ಲಿ ಅಂದು ಯೇಸುಸ್ವಾಮಿ ತೀರಿತು ಎಂಬುದರ ಅರ್ಥ ನಮ್ಮ ಜೀವಿತಕ್ಕೆ ನಾವು ಯಾವ ರೀತಿ ತಗೋಬೇಕು ಎಂಬುದಾಗಿ ನೋಡೋಣ. ಯೇಸುವನ್ನು ನಂಬಿರುವ ನಮಗೆ ಪ್ರತಿದಿನ ಹೋರಾಟ ಸಂಕಟ ಹಿಂಸೆ ಇವೆಲ್ಲವೂ ಸಹ ಬಂದೇ ಬರುತ್ತೆ. ಲೋಕದಲ್ಲಿ ಬರುತ್ತೆ ನಮಗೆ ಬರುತ್ತೆ ಅಂದರೆ ಲೋಕದಲ್ಲಿರುವುದರಿಂದ ನಮಗೆ ಅಧಿಕವಾಗಿ ಬರುತ್ತೆ. ಅಂತ ಸಮಯದಲ್ಲಿ ನಾವು ಇದು ಯೇಸುವನ್ನು ಸಿಲುಬೆ ತೀರ್ಮ ಕರೆದರೆ ಇದು ನಮ್ಮಲ್ಲಿ ಕೊನೆ ಕಾಣಿಕೆ ಯಾಕಂದ್ರೆ ಲೋಕವನ್ನು ಜಯಿಸಬೇಕು ನಮ್ಮ ಸಂಗ್ರಹಿದ್ದಾರೆ ಎಂಬುದನ್ನು ನಾವು ಬರೆದವರಾಗಿ ನಮ್ಮನ್ನು ಬಲಪಡಿಸಬೇಕು. ಮತ್ತೆ ಯೇಸುವನ್ನು ನಂಬಿದ ನಾವು ಮತ್ತು ಇವಾಗ ಹೋರಾಟಗಾರ ಸಂದರ್ಭದಲ್ಲಿ ನಾವು ಅನ್ಕೋಬೇಕು ಈ ಹೋರಾಟ ಬಂದಿರೋದು ಕಷ್ಟ ಬಂದಿರೋದು ಏನಕ್ಕಾಗಿ ಅಂತ ಅಂದ್ರೆ ನಮ್ಮನ್ನು ಇನ್ನೂ ಉತ್ಸಾಹಕ್ಕೆ ನಡೆಸುತ್ತೆ ನಮ್ಮನ್ನು ಇನ್ನೂ ಆಶೀರ್ವಾದ ಕಡೆಗೆ ನಡೆಸುತ್ತೆ. ದೇವರು ನಮಗೆ ಉತ್ತಮವಾದದ್ದು ಕೊಡುವುದಕ್ಕಾಗಿ ನಮಗೆ ಈ ಹೋರಾಟ ಬಂದಿದೆ ಎಂಬುದಾಗಿ ತೆಗೆದುಕೊಳ್ಬೇಕು. ಇವಾಗ ಉದಾಹರಣೆ ಸತ್ಯವೇದದಲ್ಲಿ ಕೆಲವು ಭಕ್ತರನ್ನು ನೋಡೋದಾದ್ರೆ ಅವರ ಜೀವನ ಕಳೆದೇ ಬೇಕು ತೀರಬೇಕು ಎನ್ನುವ ಸಂದರ್ಭದಲ್ಲಿ ದೇವರು ಅವರ ಸಂದರ್ಭಕ್ಕೆ ಅವನ್ನ ಉತ್ತಮವಾಗಿ ಬಲಪಡಿಸುತ್ತಾರೆ. ಉದಾಹರಣೆಗೆ ಅಬ್ರಹಾಮ್ ಆಗಿರ್ಬೋದು ಶಿಲ್ಪ ಆಗಿರ್ಬೋದು ಮೋಸೆ ಆಗಿರ್ಬೋದು ಇವಾಗ ಅಬ್ರಹಾಮ್ಗೆ ಕೊನೆಯ ಕಾಲದಲ್ಲಿ ಅವನ ವಯಸ್ಸಿನಲ್ಲಿ ಅವನ ಉಪಮಾನವನ್ನು ಕೊಡ್ತಾನೆ. ಉಪಮಾನವನ್ನು ಕೊಟ್ಟ ನಂತರ ಕೆಲವು ವರ್ಷದ ನಂತರದಲ್ಲಿ ಅದನ್ನ ನನಗೆ ಯಜ್ಞವಾಗಿ ಸಮರ್ಪಿಸು ಅಂತ ಹೇಳ್ತಾನೆ. ಆವಾಗ ಅಬ್ರಹಾಮ್ ಅನ್ಕೋಬೇಕು ಇಷ್ಟು ದೀರ್ಘವಾಗಿ ನನಗೆ ಮಕ್ಕಳಿರಲಿಲ್ಲ ನನಗೆ ದೇವ್ರ ಮಕ್ಕಳನ್ನು ಕೊಟ್ಬಿಟ್ಟು ನಂತರದಲ್ಲಿ ಕೇಳ್ತಾರಲ್ಲ ಆದರೂ ಅವ್ರ ಪಾತ್ರ ಉಂಟು ಅದನ್ನ ಬೆಟ್ಟಬೇಕು ಕರ್ಕೊಂಡು ಹೋಗ್ತಾರೆ ಅದನ್ನ ಯಜ್ಞವಾಗಿ ಸಮರ್ಪಿಸಿ ಅದನ್ನು ಮನಸ್ಸಿ ಇನ್ನೇನು ಯಜ್ಞ ಕೊಡಬೇಕು ಅಂತ ಸಂದರ್ಭದಲ್ಲಿ ದೇವರ ಸ್ವರ ಅಬ್ರಹಾಮ್ಗೆ ಕೇಳಿ ಹೇಳುತ್ತೆ. ಅಂತ ಸಮಯದಲ್ಲಿ ಅಬ್ರಹಾಮ್ ಅನ್ಕೋಬಹುದು ಇಷ್ಟೊತ್ತಾಗಿ ದೇವರು ನನ್ನನ್ನು ನಿಲ್ಲಿಸಿ ನೋಡೋದಕ್ಕೆ ನನಗೆ ತಡೆದಿರ್ವಲ್ಲ ಓ ಹಾಗಾದ್ರೆ ನನ್ನ ಮಗುವಿನಲ್ಲಿ ಸ್ವಲ್ಪ ಮರ ಮುಡ್ತಾನೆ ನಾನು ಕಳ್ಕೊತೀನಿ ಮುಗೀತು ಅಂತ ಎಲ್ಲ ರೀತಿಯಲ್ಲಿ ಅನ್ಕೋತಾನೆ. ಆದರೆ ಕೊನೆಯ ಬೆಳಿಗ್ಗೆಯಲ್ಲಿ ದೇವರು ಹೇಳ್ತಾರೆ ನಿಲ್ಲಿಸು ನಿನ್ನನ್ನು ಆಶೀರ್ವದಿಸಿದ್ದೇನೆ ನಿನ್ನ ಜನಾಂಗವನ್ನು ಆಶೀರ್ವದಿಸಿದ್ದೇನೆ ಎಂಬುದಾಗಿ ಹೊಸದಾಗಿ ಅದನ್ನು ಬಲಪಡಿಸ್ತಾರೆ. ಮುಗಿ
ನೀತಿಯನ್ನು ಸಂದರ್ಭದಲ್ಲಿ ಅದನ್ನು ಬಲಪಡಿಸಲು ನೋಡಬಹುದು. ಮತ್ತೆ ಅದೇ ರೀತಿಯಲ್ಲಿ ಯೋಶುವನ ಬಗ್ಗೆ ನೋಡೋದಾದ್ರೆ ಆಗಿ ಕಂಡ 37:28 ಆತನ ಯೋಶುವನ ಆತನ ಸಹೋದರರಿಗೆ ವಿರೋಧ ವಿರೋಧಿಸುತ್ತಾರೆ. ಕಾರಣ ತಂದೆಯ ಪ್ರೀತಿಯನ್ನು ಯೋಶುವ ಅಧಿಕವಾಗಿ ಕಾಪಾಡಿದ್ದಾನೆ. ಆದ್ರಿಂದ ಯೋಶುವನ ಆತನ ಸಹೋದರರಿಗೆ ದ್ವೇಷಿಸುವಂತಹ ಸಂದರ್ಭದಲ್ಲಿ ಯೋಶುವನ ಕೊಲೆ ಮಾಡ್ಬಿಡಲ್ಲ, ಅವನ ನಮ್ಮ ಜೊತೆ ಏನೋ ಬೆಳೆಯುವುದಾಗಿ ಆತನನ್ನು ಗೂಡಿಯೊಳಗೆ ಹಾಕಿರ್ತಾರೆ. ಅಂತ ಸಮಯದಲ್ಲಿ ಯೋಶುವ ಅನ್ಕೊಂಡಿರ್ಬೋದು, ಮುಗೀತು, ನನ್ನ ಸಹಾಯ ಮಾಡೋರು ಯಾರು ಇಲ್ಲ, ನನ್ನ ಬದುಕಿಸುವಂತವ್ರು ಯಾರು ಇಲ್ಲ ಎಂಬುದಾಗಿ ಆತನ ಅನ್ಕೊಂಡ್ಬೋದು. ಆದ್ರೆ ಆತನು ಅನ್ಕೊಂಡಿದ್ದ ಸಂದರ್ಭದಲ್ಲಿಯೇ ಸಹ ಅವನನ್ನ ಅದಕ್ಕೆ 49 ವರ್ಷದಲ್ಲಿ ನಾವು ನೋಡ್ಬೋದು. 50 ದೇಶದ ಸರ್ವಾಧಿಕಾರಿಯನ್ನಾಗಿ, 50 ದೇಶದ ಪ್ರತಿಯೊಬ್ಬ ಜನರಿಗೆ ಈ ತರನ ಸರ್ವಾಧಿಕಾರಿಯಾಗಿ ರಾಜನನ್ನಾಗಿ ನಾವು ದೇವರು ನೇಮಿಸಿದ ನೋಡ್ಬೋದು. ಅದೇ ರೀತಿಯಲ್ಲಿ ಕಳೆದ ವಾರ ಸೌಭಾಗ್ಯ ಮೇಲೆ ಮೋಸೆಯನ್ನು ಸಹ ಕೇರ್ಕೊಂಡೇ 9 ಅದರ ಮನುಷ್ಯನಲ್ಲಿ ಹೇಳ್ತಾರೆ. ಮನುಷ್ಯನ ವಯಸ್ಸು 70 ವರ್ಷ, ಬಲ ಹೆಚ್ಚಿದರೆ ಅವರಿಗೆ 70 ವರ್ಷ. 70 ವರ್ಷದಲ್ಲಿ ಮನುಷ್ಯ ಅನ್ಕೊಂಡಿರ್ಬೋದು, ನನ್ನ ಜೀವಿತ ಎಲ್ಲೇ ಮುಗಿತು, ನನಗೆ ಏನಿಲ್ಲ ಅಂತ ಅನ್ಕೋಬೋದು. ಆ ಯೇಸುಸ್ವಾಮಿ ಆ ರೀತಿಯಲ್ಲೇ ಆತನ ಕರೆಯಲು ಇಸ್ರೇಲನ್ನು ನಡೆಸೋದಕ್ಕೆ ಆತನನ್ನ ಒಂದು ಆಯುಧವಾಗಿ ಆಯ್ಕೆ ಮಾಡ್ಬೋದನ್ನ ನಾವು ನೋಡ್ಬೋದು. ಇನ್ನೂ ಅನೇಕ ವ್ಯಕ್ತಿಗಳಿದ್ದಾರೆ. ಹಾಗೆ ಈ ರೀತಿಯಲ್ಲಿ ನಮ್ಮ ಸಹ ಸೋದರಿ ವೇದನೆಗಳು ಉಂಟಾದಂತಹ ಸಂದರ್ಭದಲ್ಲಿ ನಮ್ಮ ಜೀವನ ಮುಗಿತು ದೇವರು ಈ ದಿನದಿಂದಲೇ ನಮಗಾಗಿ ಏನೋ ಹೊಸದನ್ನು ಇಟ್ಟಿದ್ದಾರೆ, ನಾವು ಪಡ್ಕೋಬೇಕು, ಅದಕ್ಕೋಸ್ಕರ ಸೋದರಿ ಬಂದಿದೆ ಎಂಬುದಾಗಿ ಕೊಡುವಂತಹ ಸೋದರಿ ವೇದನೆಗಳನ್ನು ನಾವು ಸಂತೋಷವಾಗಿ ಸ್ವೀಕರಿಸುವಂತಹ ವಾಗಿರಬೇಕು ಎಂಬುದಾಗಿ ನಾವು ಭಾವಿಸ್ತೇವೆ. ಈ ವಾಕ್ಯದ ಮೂಲಕ ಪ್ರತಿಯೊಬ್ಬರು